ರಾಜ್ಯದಲ್ಲಿ ಇವತ್ತಿನಿಂದ ಹೊಸ ಸರ್ಕಾರ ರಚನೆ ಆಗ್ತಾ ಇದೆ ಮಗದೊಂದು ಕಡೆ ವಿಪಕ್ಷಗಳ ಒಗ್ಗಟ್ಟಿಗೆ ಕರ್ನಾಟಕ ವೇದಿಕೆ ಆಗ್ತಾ ಇದೆ ಡೆಲ್ಲಿಯಿಂದ ಸಿದ್ದರಾಮಯ್ಯ ಅವರು ಬಂದರು ಇದೀಗ ಡಿ ಕೆ ಶಿವಕುಮಾರ್ ಅವರು ಕೂಡ ಹೊರಟಿದ್ದಾರೆ ಮುಂಜಾನೆ ಐದು ಮೂವತ್ತರ ಫ್ಲೈಟ್ನಲ್ಲೇ ಬೆಂಗಳೂರಿಗೆ ಡಿಕೆ ಅವರು ಹೊರಟಿದ್ದಾರೆ ಎಂಟು ಮೂವತ್ತರ ಸುಮಾರಿಗೆ ಸದಾಶಿವನಗರದ ಅವರ ನಿವಾಸಕ್ಕೆ ಹೋಗ್ತಾರೆ ಡಿಕೆ ಶಿವಕುಮಾರ್ ಡೆಲ್ಲಿಯಿಂದ ಬೆಂಗಳೂರಿನತ್ತ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ ಸಿದ್ದರಾಮಯ್ಯ ಅವರು ಆಲ್ರೆಡಿ ಬಂದಿದ್ದಾರೆ ಬೆಂಗಳೂರು ರೀಚ್ ಆಗಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಬೇರೆ ಫ್ಲೈಟ್ ನಲ್ಲಿ ಅವರು ಹೊರಟಿದ್ದಾರೆ ಐದು ಮೂವತ್ತರ ಸುಮಾರಿಗೆ ಸೊ ಎಂಟು ಮೂವತ್ತಕ್ಕೆಲ್ಲ ಬಂದು ಇಲ್ಲಿ ರೀಚ್ ಆಗ್ತಾರೆ ದೆಹಲಿಯಿಂದ ಬೆಂಗಳೂರಿನತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೊರಟಿದ್ದಾರೆ ನಿನ್ನೆ ಇದೀಗ ಸಚಿವರ ಪಟ್ಟಿ ಫೈನಲ್ ಮಾಡಬೇಕಿತ್ತು ಹಲವು ಮಾತುಕತೆಗಳಿತ್ತು ಹಾಗಾಗಿ ಸಭೆ ಮೇಲೆ ಸಭೆಯನ್ನು ನಡೆಸಿದ್ರು ಹಾಗಾಗಿ ಇಬ್ರು ಕೂಡ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹೋಗಿದ್ರು ನೋಡಿ ಇದು ಡೆಲ್ಲಿ ಅಲ್ಲಿ ಅವರು ಇದ್ದಂತಹ ಚಿತ್ರಣ ಹೊರಟಿದ್ದಾರೆ ಐದೂವರೆ ಫ್ಲೈಟ್ಗೆ ಎಂಟೂವರೆ ಅಷ್ಟೊತ್ತಿಗೆಲ್ಲ ಐದು ಡೆಲ್ಲಿಯಿಂದ ಇಲ್ಲಿಗೆ ಬರೋದು ಮತ್ತು ಏರ್ಪೋರ್ಟ್ನಿಂದ ಮನೆಗೆ ಹೋಗೋದು ಇಟ್ಸ್ ಟೇಕ್ ಟೈಮ್ ಹಾಗಾಗಿ ಎಂಟೆಂಟೂವರೆ ಅಷ್ಟೊತ್ತಿಗೆ ಮನೆಗೆ ರೀಚ್ ಆಗ್ತಾರೆ ಇದು ಡೆಲ್ಲಿಯ ಚಿತ್ರಣ ಅವ್ರು ಬೆಳಗ್ಗೆನೇ ಎದ್ದು ಪೇಪರ್ ಓದ್ತಾ ಇದ್ದಾರೆ ಅಲ್ಲಿ ಈ ಹಿನ್ನೆಲೆಯಲ್ಲಿ ಬರ್ತಾರೆ ಎಂಟೂವರೆ ಸುಮಾರಿಗೆ ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಮತ್ತು ಎಂ ಬಿ ಪಾಟೀಲ್ ಮೂರು ಜನ ಒಟ್ಟಿಗೆ ಬಂದಿದ್ದಾರೆ ಮಗದೊಂದು ಕಡೆ ವಿಪಕ್ಷಗಳ ಒಗ್ಗಟ್ಟಿಗೆ ಕರ್ನಾಟಕ ವೇದಿಕೆ ಆಗ್ತದೆ ಬಿಹಾರದ ಸಿ ಎಂ ಸೇರಿದಂತೆ ಇನ್ನು ಹಲವು ತಮಿಳುನಾಡಿನ ಸಿ ಎಮ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ರಾಜ್ಯದ ಸಿ ಅದರಲ್ಲೂ ಎಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಇಲ್ಲವೋ ಅಂತಹ ಕಡೆಗಳಲ್ಲಿ ಒಂದು ಇವರೋಗಿ ಇನ್ವಿಟೇಷನನ್ನು ಕೊಟ್ಟು ಆ ನಾಯಕರುಗಳನ್ನು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಒಂದು ರೀತಿ ಒಗ್ಗಟ್ಟು ಪ್ರದರ್ಶನ ಅಂತ ಹೇಳ್ಕೋಬೋದು ಯಾರ ವಿರುದ್ಧ ಬಿಜೆಪಿ ವಿರುದ್ಧ ವಿಪಕ್ಷಗಳ ಶಕ್ತಿ ಪ್ರದರ್ಶನ ಇದು ಇವತ್ತಾಗ್ತಾ ಇರೋದು ಕಂಠೀರಬ ಸ್ಟೇಡಿಯಂನಲ್ಲಿ ಇದು ಕೇವಲ ಒಂದು ರಾಜ್ಯದಲ್ಲಿ ಒಂದು ಪಕ್ಷ ಗೆದ್ದಿದೆ ಅವರು ಪ್ರಮಾಣವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇವರು ಸೀಮಿತವಾಗಿ ನೋಡ್ದಂಗೆ ಕಾಣಿಸ್ತಾ ಇಲ್ಲ ಸೀಮಿತ ಪಟ್ಟಂಗೆ ಕಾಣಿಸ್ತಾ ಇಲ್ಲ ಒಂದು ಕಡೆ ಲಕ್ಷಾಂತರ ಕಾರ್ಯಕ್ರಮ ಇದು ಕಾರ್ಯಕರ್ತರನ್ನ ಸೇರಿಸೋದರ ಮುಖಾಂತರ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಅದರ ಒಳಗೆ ಸಿದ್ದರಾಮಯ್ಯ ಅವರ ಬಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣ ಅವರಿಬ್ಬರ ಶಕ್ತಿ ಪ್ರದರ್ಶನ ಇದೊಂದು ಕಡೆ ಆಯ್ತಾ ಅದಾದ ನಂತರ ಬೇರೆ ಬೇರೆ ರಾಜ್ಯದ ಗಳಿಗೆ ಆಹ್ವಾನವನ್ನು ಕೊಟ್ಟು ಅವರನ್ನು ಕರೆಸೋದ್ರ ಮುಖಾಂತರ ಮುಂಬರುವಂತಹ ಲೋಕಸಭಾ ಚುನಾವಣೆಯ ಗಮನದಲ್ಲಿಟ್ಕೊಂಡು ಬಿ ಜೆ ಪಿ ಒಂದು ವಿಪಕ್ಷಗಳೆಲ್ಲರೂ ಕೂಡ ಒಗ್ಗಟ್ಟಾಗೋದಕ್ಕೆ ಕರ್ನಾಟಕ ವೇದಿಕೆ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಬಿ ಜೆ ಪಿ ವಿರುದ್ಧ ವಿಪಕ್ಷಗಳು ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗ್ತಾಯಿದೆ ಮಗದೊಂದು ಕಡೆ ಇದೊಂದು ರೀತಿ ಖುಷಿ ಅನಿಸುತ್ತೆ ಪಾಪ ನೋಡಿ ಏನೇನು ಕೆಲಸ ಇರುತ್ತೋ ಏನು ಕತೆ ಅವೆಲ್ಲವನ್ನು ಬಿಟ್ಟು ಒಂದು ಪಕ್ಷಕ್ಕೋಸ್ಕರ ಒಬ್ಬ ನಾಯಕನಿಗೋಸ್ಕರ ದೂರ ದೂರಗಳಿಂದ ಟ್ರೈನ್ ಸಿಕ್ಕಿದ್ರೆ ಟ್ರೈನು ಬಸ್ ಸಿಕ್ಕಿದ್ರೆ ಬಸ್ಸು ಹತ್ಕೊಂಡು ಕೆಲಸ ಕೆಲಸ ಕಾರ್ಯನೆಲ್ಲ ಬಿಟ್ಟು ಬರ್ತಾರೆ ಅಂದರೆ ನಿಜಕ್ಕೂ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಕೆಲವೊಂದು ಸಲ ಹೇಳ್ತಾರೆ ದುಡ್ಡು ಕೊಟ್ಟು ಸೇರಿಸಿದ್ರು ಜನನ ದುಡ್ಡು ಕೊಟ್ಟು ಸೇರಿಸಿದ್ರು ಅಂತ ಇವೆಲ್ಲವೂ ಸಾಧ್ಯ ಆಗಲ್ಲ ಏನು ಎಷ್ಟು ಅಂತ ದುಡ್ಡು ಕೊಡ್ತೀರಿ ಎಷ್ಟು ಜನಕ್ಕೆ ಅಂತ ಕೊಡ್ತೀರಿ ಯಾವ್ಯಾವ ಊರಿಗೆ ಅಂತ ಹಂಚ್ತೀರಿ ಸಾಧ್ಯ ಆಗೋಲ್ಲ ನೋಡಿ ಆಮೇಲೆ ಬಿ ಜೆ ಕಾಂಗ್ರೆಸ್ ಎಲ್ಲೆಲ್ಲಿಲ್ಲೋ ಇವ ಹೊಳೆ ನರಸೀಪುರದಲ್ಲೆಲ್ಲ ಎಲ್ಲಿದೆ ಕಾಂಗ್ರೆಸ್ಸು ಅಂತಹ ಕಡೆಗಳಿಂದಲೂ ಕೂಡ ನಮಗೆ ಸಿದ್ದರಾಮಯ್ಯ ಅಂದರೆ ಇಷ್ಟ ನಮಗೆ ಡಿ ಕೆ ಶಿವಕುಮಾರ್ ಅಂದರೆ ಇಷ್ಟ ಆ ಥರ ಹೇಳ್ಕೊಂಡು ಪಾಪ ಮೂಲ ಮೂಲೆಯಿಂದಲೂ ಬರ್ತಾ ಇದ್ದಾರೆ ಹೇಗೆ ನೋಡೋದಾದ್ರೆ ವಚನ ಸ್ವೀಕರಿಸುವಂತಹ ಸಿದ್ದರಾಮಯ್ಯ ಅವರೇ ಈಗ ಬಂದಿದ್ದಾರೆ ಬೆಂಗಳೂರಿಗೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಬಂದಿಲ್ಲ ಹೊರಟಿದ್ದಾರೆ ಬಟ್ ಅದನ್ನ ನೋಡಬೇಕು ಅಂತ ಹೊರಟಿರೋ ಕಾರ್ಯಕರ್ತರು ಪಾಪ ನೆನ್ನೆ ಸಂಜೆನೇ ಊರು ಬಿಟ್ಟು ಬಿಟ್ಟಿದ್ದಾರೆ ಮಧ್ಯಾಹ್ನ ಸಂಜೆ ಟ್ರೈನ್ ಟೈಮಿಂಗ್ಸ್ ನೋಡಿಕೊಂಡು ಟ್ರೈನ್ ಹತ್ತು ಈ ರೀತಿಯಾಗಿ ನಿಜಕ್ಕೂ ಇದೇ ಪಕ್ಷಕ್ಕೆ ಬಲ ತುಂಬೋದು ಈ ರೀತಿಯ ಕಾರ್ಯಕರ್ತರ ಉತ್ಸಾಹ ಜೋಶ್ ಏನಿದೆ ಇದೇ ಪಕ್ಷಕ್ಕೆ ಒಂದು ರೀತಿಯ ಬಲ ಅನುಮಾನವೇ ಇಲ್ಲ ಅದರ ಜೊತೆಗೆ ಬೇರೆ ಬೇರೆ ನಾಯಕರುಗಳನ್ನು ಬೇರೆ ಬೇರೆ ರಾಜ್ಯದ ಎಂಗಳನ್ನು ಮತ್ತು ಬೇರೆ ಬೇರೆ ಪಕ್ಷದ ನಾಯಕರುಗಳನ್ನೆಲ್ಲ ಕರೆಸ್ತಾ ಇದ್ದಾರೆ ಫೈನ್ ಕರೆಸ್ಲಿ ಇದೊಂದು ರೀತಿಯ ಬಿಜೆಪಿ ವಿರುದ್ಧ ವಿಪಕ್ಷಗಳ ಶಕ್ತಿ ಪ್ರದರ್ಶನ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಮಗದೊಂದು ಕಡೆ ಕಂಠೀರವ ಸ್ಟೇಡಿಯಂ ಲಕ್ಷಾಂತರ ಜನರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಯಾವ ರೀತಿಯಾಗಿ ಸಜ್ಜಾಗಿದೆ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ ಕೊನೆಯ ಹಂತದ ಎಲ್ಲ ಸೆಕ್ಯೂರಿಟಿ ಪರ್ಪಸ್ ಏನೆಲ್ಲ ಚೆಕಿಂಗ್ ಇರುತ್ತೋ ಅವೆಲ್ಲವೂ ಕೂಡ ಮುಗಿಸಿದ್ದಾರೆ ನೆನ್ನೆ ಸಿ ಎಸ್ ಸೇರಿದಂತೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗೋಕ್ಕಿಂತ ಅಲ್ಲಿಗೆ ಹೋಗಿ ಸಂಪೂರ್ಣ ಪರಿಶೀಲನೆಯನ್ನು ನಡೆಸಿದ್ರು ಸಿ ಎಸ್ ಇದ್ರು ಆಯುಕ್ತರಿದ್ದರು ಎಲ್ಲರೂ ಕೂಡ ಕೊನೆಯ ಹಂತದ ಸಿದ್ಧತೆಗಳನ್ನೆಲ್ಲವನ್ನು ಚೆಕ್ ಮಾಡಿಕೊಂಡು ಅಥವಾ ಪರಿಶೀಲನೆ ಮಾಡಿ ಬಂದಿದ್ದಾರೆ ದೂರದಿಂದ ಕಂಠೀರವ ಸ್ಟೇಡಿಯಂ ಗಮನಿಸ್ತಾ ಇದ್ದೀರಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತದೆ ಈ ರೀತಿಯ ಸಿದ್ಧತೆ ಕಾಂಗ್ರೆಸ್ ಪಕ್ಷದಲ್ಲಿ ನೋಡಿದಾಗ ನಮ್ಮೆಲ್ಲರಿಗೂ ಅಷ್ಟೇ ಇದೇ ಕೆಲ ತಿಂಗಳುಗಳ ಹಿಂದೆ ಅಂದರೆ ಎಲೆಕ್ಷನ್ಗೂ ಬಿಫೋರ್ ನಡೆದಂತಹ ಸಿದ್ದರಾಮೋತ್ಸವ ಕಾರ್ಯಕ್ರಮ ನೆನಪಾಗುತ್ತೆ ಸಿದ್ದರಾಮೋತ್ಸವ ಕಾರ್ಯಕ್ರಮ ದಾವಣಗೆರೆಯಲ್ಲಿ ನಡೆದಿತ್ತಲ್ಲ ಅಲ್ಲೂ ಕೂಡ ಜನ ಒಂದು ಸೇರಿದ್ರು 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 ಸಿದ್ದರಾಮಯ್ಯವರ ಬರ್ತ್ಡೇ ಅಥವಾ ಎಪ್ಪತ್ತೈದನೇ ವರ್ಷ ತುಂಬಿದ ಸಂಭ್ರಮಕ್ಕೆ ಬಿ ಜೆ ಪಿ ಒಂದು ಕ್ಷಣ ದಂಗಾಗ್ ಹೋಗ್ಬಿಡ್ತು ಅದಾದಮೇಲೆ ಅವರು ಕೂಡ ಮೋದಿನಲ್ಲಿ ಕರೆಸಿ ಕಾರ್ಯಕ್ರಮ ಮಾಡಿದ್ರು ಅದು ಬೇರೆ ವಿಚಾರ ಅಲ್ಲಿ ಜನ ಸೇರಿದ್ರು ಆ ನಂತರ ಬಟ್ ಒಬ್ಬ ಲೋಕಲ್ ಲೀಡರ್ಗೆ ಒಬ್ಬ ಮಾಸ್ ಲೀಡರ್ಗೆ ಜನ ಹಾಕಿ ಸೇರಿದರೆ ಅದು ಶಕ್ತಿನೇ ಮತ್ತೆ ಆ ರೀತಿಯಾಗಿ ಜನ ಸೇರಿಬಿಟ್ರು ಮೂಲ ಮೂಲೆಯಿಂದನೂ ಬಂದುಬಿಟ್ರು ಟೆಂಪೋ ಸಿಕ್ಕಿರೋ ಟೆಂಪೋ ಕಾರ್ಯಕರ್ತರಲ್ಲ ಒಂದು ಟಿ ಟಿ ಮಾಡ್ಕೊಂಡು ಬರೋದು ಅಥವಾ ಟ್ರೈನ್ಗಳಿಗೆ ತುಂಬ್ಕೊಂಡ್ಬರೋದು ಹಿಂಗೆ ಬಂದ್ಬಿಟ್ರು ಭಾರಿ ಕಷ್ಟ ಆಯಿತು ಮ್ಯಾನೇಜ್ ಮಾಡೋಕ್ಕೆ ಸಿದ್ದರಾಮಯ್ಯ ಅವ್ರಿಗೊಂದು ರೀತಿ ಶಕ್ತಿ ಬಂದಂಗೆ ಆಗಿಬಿಡ್ತು ಮತ್ತೆ ಆ ಟೈಮಲ್ಲಿ ಅದೇ ರೀತಿಯ ಗತವೈಭವ ಅಗೇನ್ ಮರುಕಳಿಸ್ತಾ ಇದೆ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ